ಇವತ್ತಿನ ದಿವಸ ಮುಸ್ಲಿಂ ಬಾಂಧವರೆಲ್ಲರೂ ಬಹಳಷ್ಟು ಸಂಭ್ರಮದಿಂದ ಈದುಲ್ ಫಿತರ್ ಎನ್ನುವ ರಂಜಾನ್ ಹಬ್ಬವನ್ನು ಆಚರಿಸುವ ದಿವಸ ಮೊದಲನೇದಾಗಿ ಎಲ್ರಿಗೂ ಈದುಲ್ ಫಿತರ್ನ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ಒಂದು ತಿಂಗಳ ಕಠಿಣವಾದ ವ್ರತಾಚರಣೆಯ ಬಳಿಕ ಮುಸ್ಲಿಂ ಸಮುದಾಯಕ್ಕೆ ಸಂಭ್ರಮಿಸಲು ಸಂತೋಷವನ್ನು ಹಂಚಿಕೊಳ್ಳಲು ಇರುವಂಥ ಒಂದು ದಿನವಾಗಿದೆ ಈದುಲ್ ಫಿತರ್ ಫಿತರ್ ಅಂದರೆ ಬ್ರೇಕ್ಫಾಸ್ಟ್ ಫಾಸ್ಟಿಂಗನ್ನು ಬ್ರೇಕ್ ಮಾಡುವಂಥ ದಿವಸ ಮೂವತ್ತು ದಿನಗಳಲ್ಲಿ ಈ ಕಠಿಣವಾದ ಬೇಸಿಗೆಯ ಬಿಸಿಲ ಧಗೆಯಲ್ಲಿ ಬಹಳಷ್ಟು ಕಷ್ಟಪಟ್ಟು ಈ ಬಾರಿಯ ಉಪವಾಸವನ್ನು ಮುಸ್ಲಿಂ ಸಮುದಾಯದವರು ಆಚರಿಸಿದ್ದಾರೆ ಸಾಮಾನ್ಯವಾಗಿ ಇಪ್ಪತ್ತೊಂಬತ್ತು ದಿನಗಳ ಉಪವಾಸ ಇರುತ್ತದೆ ಈ ಬಾರಿ ಮೂವತ್ತು ದಿನಗಳ ಉಪವಾಸ ಸಿಕ್ಕಿದೆ ಆ ಸಂಭ್ರಮ ಕೂಡ ಇವತ್ತು ಮುಸ್ಲಿಂ ಸಮುದಾಯಕ್ಕಿದೆ ಒಂದು ದಿವಸ ಹೆಚ್ಚುವರಿಯಾಗಿ ಹೆಚ್ಚಾಗಿ ಉಪವಾಸ ಸಿಗುವುದೆಂದರೆ ಆರಾಧನಾ ಕರ್ಮಗಳನ್ನು ಹೆಚ್ಚಿಸಲು ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಸಮೀಪಸ್ಥರಾಗಲು ಸಿಗುವಂಥ ಒಂದು ಅವಕಾಶವಾಗಿದೆ ಅದೆಲ್ಲೋ ಮುಗಿದು ಇವತ್ತಿನ ದಿವಸ ನಾವೆಲ್ಲರೂ ಹಬ್ಬದ ಒಂದು ಸಂಭ್ರಮದ ವಾತಾವರಣದಲ್ಲಿದ್ದೇವೆ ಹಬ್ಬ ಅಂತ ಹೇಳಿದರೆ ಉಪವಾಸ ನೀಡುವಂತಹ ಸಂದೇಶ ದೇಹವನ್ನು ದಂಡಿಸಿ ಮನಸ್ಸನ್ನು ದಂಡಿಸಿ ಕಠಿಣವಾದ ರೀತಿಯ ತರಬೇತುಗಳನ್ನು ಪಡೆದು ಆ ತರಬೇತಿಗಳನ್ನು ಯಾರಾದರೂ ಬಂದು ಕೊಡುವುದಲ್ಲ ಒಂದು ಸಭಾಂಗಣದ ಮೂಲಕ ಸಮಾರಂಭದ ಮೂಲಕ ತರಬೇತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಲ್ಲ ಪಾರಂಪರಿಕವಾಗಿ ಯಾವ ರೀತಿಯಲ್ಲಿ ಕುರಾನ್ ಮತ್ತು ಹದೀಸ್ನಲ್ಲಿ ಉಪವಾಸಾಚರಣೆಯ ಬಗ್ಗೆ ಹೇಳಲಾಗಿದೆಯೋ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ದೇಹವನ್ನು ಸಂಪೂರ್ಣವಾಗಿ ಅನ್ನ ಆಹಾರಗಳಿಂದ ದೂರ ಮಾಡಿ ಎಲ್ಲ ರೀತಿಯ ಕೆಟ್ಟ ಮಾತುಗಳಿಂದ ಕೆಟ್ಟ ಆಲೋಚನೆಗಳಿಂದ ದೂರವಾಗಿ ದೇಹಕ್ಕೆ ಮನಸ್ಸಿಗೆ ಸುಖ ಸಿಗುವಂತಹ ಎಲ್ಲ ಸುಖಾಸ್ವಾದನೆಗಳಿಂದ ದೂರವಾಗಿ ದೇಹವನ್ನು ಸಂಪೂರ್ಣವಾಗಿ ಅಲ್ಲಾಹನಿಗೆ ಸಮರ್ಪಿಸುವಂತಹ ಅರ್ಪಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಸೌಮ್ ಅಥವಾ ವ್ರತಾಚರಣೆ ಅಂತ ಹೇಳ್ತೇವೆ ಉಪವಾಸ ಎನ್ನುವುದೊಂದು ವೇಳೆ ಮುಸಲ್ಮಾನರ ಈ ವ್ರತಾಚರಣೆಗೆ ಸೂಕ್ತವಾದಂಥ ಒಂದು ಹೆಸರು ಅಂತ ಅನಿಸುವುದಿಲ್ಲ ಅದು ಉಪವಾಸ ಅಲ್ಲ ಏನಾದರೂ ಸ್ವಲ್ಪ ಅಂಶಗಳನ್ನು ತಿನ್ಬೋದು ಸ್ವಲ್ಪವನ್ನು ತಿನ್ನಬಾರ್ದು ಎನ್ನುವ ಅದಲ್ಲ ಸಂಪೂರ್ಣವಾಗಿ ಸುಮಾರು ಹನ್ನೆರಡು ಹದಿಮೂರು ಹದಿನಾಲ್ಕು ಗಂಟೆಗಳ ಕಾಲ ಎಲ್ಲ ರೀತಿಯ ಅಗಲು ಹೊತ್ತಿನಲ್ಲಿ ಎಲ್ಲ ರೀತಿಯ ಅನ್ನಪಾನೀಯಗಳನ್ನು ತ್ಯಜಿಸುವಂತಹ ಒಂದು ವಿಶಿಷ್ಟವಾದ ವೃತಾಚರಣೆಯಾಗಿದೆ ಈದು ಫಿತ್ರ್ ಎನ್ನುವುದು ಆದ್ದರಿಂದಲೇ ಈ ಹಬ್ಬಕ್ಕೆ ಈದುಲ್ ಫಿತುರ್ ಎನ್ನುವ ಹೆಸರು ಬಂದಿದೆ ಮೂವತ್ತು ದಿನಗಳಲ್ಲಿ ಉಪವಾಸವನ್ನು ಅಥವಾ ವ್ರತಾಚರಣೆಯನ್ನು ಆಚರಿಸಿ ಇವತ್ತೊಂದು ದಿವಸ ಊಟ ಮಾಡುವ ಸಂಭ್ರಮಿಸುವ ಮೂವತ್ತು ದಿನಗಳಲ್ಲಿ ನಿಷಿದ್ಧವಾಗಿದ್ದಂತಹ ಎಲ್ಲ ವಿಚಾರಗಳನ್ನು ಇವತ್ತು ನಮಗೆ ಸಮತಾಹಗೊಳಿಸುವಂಥ ಒಂದು ದಿವಸವಾಗಿದೆ ಈದುಲ್ ಫಿತುರ್ ಇದು ಬಹಳಷ್ಟು ಸಂಭ್ರಮದಿಂದ ಆಚರಿಸುವುದು ಅಂತ ಹೇಳಿದರೆ ಅದಕ್ಕೂ ಕೂಡ ಒಂದು ಆಧ್ಯಾತ್ಮಿಕವಾದ ಸ್ಪರ್ಶವನ್ನು ನೀಡಬೇಕಾದ ಅಗತ್ಯವಿದೆ ಬೆಳಗ್ಗೆ ಎದ್ದು ಸ್ನಾನ ಮಾಡುವುದು ಹೊಸ ಬಟ್ಟೆಬರೆಗಳನ್ನು ಎದುರಿಸುವುದು ಮಸೀದಿಗೆ ಹೋಗಿ ಪುರುಷರು ಪ್ರಾರ್ಥನೆಗಳನ್ನು ನಿರ್ವಹಿಸುವುದು ಮಹಿಳೆಯರು ಮನೆಗಳಲ್ಲಿ ಪ್ರಾರ್ಥಿಸುವುದು ಅದಾದ ಮೇಲೆ ಪ್ರಾರ್ಥನೆಗಳಾದ ಮೇಲೆ ಎಲ್ಲ ರೀತಿಯಲ್ಲೂ ಕೂಡ ದಾನ ಧರ್ಮಗಳನ್ನು ಮಾಡುವುದು ಐದುಲ್ ಫಿತ್ರನ ಒಂದು ವಿಶಿಷ್ಟವಾದ ಆರಾಧನೆ ಅಂತ ಹೇಳಿದರೆ ಜಕಾತುಲ್ ಫಿತ್ರು ಉಳಿದವರಿಗೆ ಅಕ್ಕಿಯನ್ನು ದಾನ ಮಾಡುವಂತಹ ಆಹಾರವನ್ನು ನಾವು ಸಾಮಾನ್ಯವಾಗಿ ಬಳಸುವ ಅಕ್ಕಿ ಗೋಧಿ ಮುಂತಾದ ಧಾನ್ಯಗಳನ್ನು ದಾನ ಮಾಡಿ ಎಲ್ಲರ ಮನೆಗಳಲ್ಲೂ ಕೂಡ ಸಂಭ್ರಮವನ್ನು ಹಂಚುವಂಥ ಒಂದು ವಿಶಿಷ್ಟವಾದ ಪದ್ಧತಿ ಕೂಡ ಈ ಐದುಲ್ ಫಿತ್ತರ್ನ ದಿವಸವಿದೆ ಆ ಮೂಲಕ ಅಕ್ಕಿಗಳನ್ನು ನಾವು ವಿತರಿಸಿ ಎಲ್ಲರ ಮನೆಗಳಲ್ಲೂ ಕೂಡ ಸಂಭ್ರಮದಿಂದ ಈ ಐದನ್ನು ಹಬ್ಬವನ್ನು ಆಚರಿಸುವ ವಾತಾವರಣ ಸೃಷ್ಟಿ ಮಾಡಿ ಕುಟುಂಬ ಮನೆಗಳಿಗೆ ನೆರೆಹೊರೆಯವರಿಗೆ ನಾವು ಶುಭಗಳನ್ನು ಹಂಚಿಕೊಂಡು ಅವರನ್ನು ಶುಭಾಶಯಗಳನ್ನು ಪಡೆದುಕೊಂಡು ಆಚರಿಸುವಂಥ ಒಂದು ಹಬ್ಬವಾಗಿದೆ ಐದುಲ್ ಫಿತುರ್ ವಿಶೇಷವಾಗಿ ಇಂದಿನ ಕಲುಷಿತವಾದ ವಾತಾವರಣದಲ್ಲಿ ಮನುಷ್ಯರನ್ನು ಕಂಡರೆ ಮನುಷ್ಯರಿಗೆ ಆಗದಂತಹ ಒಂದು ಕಲುಷಿತವಾದ ವಾತಾವರಣದಲ್ಲಿ ಮನುಷ್ಯರನ್ನು ಹತ್ತಿರದಿಂದ ತಿಳಿಯುವಂಥ ಪ್ರಯತ್ನವಾಗಿದೆ ಐತ್ ಹಸಿವು ಎನ್ನುವುದು ದಾಹ ಎನ್ನುವುದು ಮನುಷ್ಯನ ಮೂಲಭೂತವಾದಂಥ ಭಾವನೆಯಾಗಿದೆ ಅದು ಅದು ಎಲ್ಲರಿಗೂ ಜಾತಿ ಮತ ಭೇದಗಳೇ ಇಲ್ಲದೆ ಎಲ್ಲರೂ ಅನುಭವಿಸುವಂಥ ಒಂದು ವಿಶಿಷ್ಟವಾದ ಒಂದು ಭಾವ ಹಸಿವು ಎನ್ನುವುದು ದಾಹ ಎನ್ನುವುದು ಬಾಯಾರಿಕೆ ಎನ್ನುವುದು ಆದ್ದರಿಂದ ಇದನ್ನು ನೇರವಾಗಿ ಅರಿತುಕೊಂಡು ಈ ಮೂಲಕ ಮನುಷ್ಯರನ್ನು ಅರಿತುಕೊಳ್ಳುವಂಥ ಪ್ರಯತ್ನವಾಗಿದೆ ಆ ಮೂಲಕ ನಮ್ಮ ನೆರೆಹೊರೆಯವರಲ್ಲಿ ಯಾರಿದ್ದಾರೆ ಕುಟುಂಬದಲ್ಲಿ ಯಾರಿದ್ದಾರೆ ದಾಯಾದಿಗಳಲ್ಲಿ ಯಾರಿದ್ದಾರೆ ಅವರ ಹಸಿವನ್ನು ಅನುಭವಿಸಿದರೆ ದಾಹವನ್ನು ಅನುಭವಿಸಿದರೆ ಯಾವ ರೀತಿಯಲ್ಲಿ ಇರ್ತವೆ ಅಂಥವರಿಗೆ ನಾವು ಯಾವ ರೀತಿಯಲ್ಲಿ ಉಪಕಾರ ಮಾಡಬೇಕು ಸಹಾಯ ಮಾಡಬೇಕು ಎನ್ನುವುದನ್ನು ಕೂಡ ಅರ್ಥ ಮಾಡಿಕೊಳ್ಳುವ ಆ ಮೂಲಕ ಮನುಷ್ಯರನ್ನು ಹತ್ತಿರದಿಂದ ತಿಳಿಯುವ ಮನುಷ್ಯರ ಸಂಕಷ್ಟಗಳಿಗೆ ಸ್ಪಂದಿಸುವಂತಹ ಒಂದು ವಿಶೇಷವಾದ ತರಬೇತ ಇದೆ ಇದು ಇವತ್ತಿನ ಈ ವಾತಾವರಣದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಬುದ್ಧ ಜೈನ ಎಲ್ಲ ಜನರೊಂದಿಗೂ ಕೂಡ ಸಂಭ್ರಮದಿಂದ ಇದನ್ನು ಆಚರಿಸಿಕೆ ನಾವೆಲ್ಲರೂ ತಯಾರಾಗಬೇಕು ಯಾಕೆಂತ ಹೇಳಿದರೆ ಮಾನವ ಸಂಬಂಧಗಳು ಸಂಪೂರ್ಣವಾಗಿ ಹದಗೆಟ್ಟಂಥ ಒಂದು ಸನ್ನಿವೇಶದಲ್ಲಿ ಮಾನವ ಸಂಬಂಧವನ್ನು ಚಿಗುರಿಸಲಿಕ್ಕೆ ಈ ಈದ್ ಸಹಾಯಕವಾಗಬೇಕು ನಮ್ಮ ನೆರೆಹೊರೆಯರಲ್ಲಿ ಬೇರೆ ಬೇರೆ ಜಾತಿ ಮತದವರು ಇರ್ತಾರೆ ಭಾರತ ಅಂತ ಹೇಳಿದರೆ ಒಂದೇ ಜಾತಿಯವರು ಒಂದೇ ಮತದವರು ವಾಸ ಮಾಡುವ ಒಂದು ಜಾಗ ಜಾಗ ಅಲ್ಲ ನಮ್ಮ ನೆರೆಹೊರೆಯರಲಿರುವಂಥ ಎಲ್ಲ ಜಾತಿಯ ಮತದಗಳೊಂದಿಗೆ ಈ ಸಂಭ್ರಮವನ್ನು ಹಂಚಿಕೊಂಡು ದಾನ ಧರ್ಮಗಳನ್ನು ಮಾಡಿಕೊಂಡು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಈ ಈದನ್ನು ಆಚರಿಸುವ ಮೂಲಕ ಅರ್ಥಪೂರ್ಣವಾದ ಈದ್ ಆಚರಣೆ ಈ ಬಾರಿ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ ಹಾರೈಸುತ್ತಾ ಪ್ರಾರ್ಥಿಸುತ್ತಾ ನನ್ನೆಲ್ಲ ಬಂಧುಗಳಿಗೆ ಜಾತಿ ಮತ ಭೇದವಿಲ್ಲದೆ ಪಕ್ಷ ಭೇದವಿಲ್ಲದೆ ಸರ್ವ ಮನುಷ್ಯರಿಗೂ ಕೂಡ ಐದುಲ್ ಫಿತರ್ನ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ವಕುಲ್ಲು ಆಮಿನ್ ವ ತುಂಬಿ ಖೈರ್ ತಕಲ್ಲಾ ಉಮಿನ್ ವಿನ್ ಅಮಾಲ್ ಸಾಲಿಹಲ್ಲಮಾಲ್ ಅಸ್ಲಾಮ್ ವರಮತುಲ್ಲಾ ವರ್ಕಾತು ಧನ್ಯವಾದಗಳು